ಉದಾಟ ನಡೀತಿದೆ ನೋಡಿ. ನಾನು ಕ್ರೆಡಿಟ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಸದಾನಂದ ಗೌಡರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇದ್ದಾಗ 150 ಕೋಟಿ ರೂಪಾಯಿಗಳನ್ನು ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಕೊಟ್ಟಿದ್ದೆ. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ 17 ಕೆರೆ ತುಂಬಿಸಿದ್ದೇವೆ ಅಂತ ಹೇಳಿ. ಭಗೀರಥ ನಾನು ಇಲ್ಲಿದ್ದೇನೆ, ಅವರು ಯಾರು ಭಗೀರಥ ಅಂತಕ್ಕಂಥ ನಾನು ಹೇಳ್ತಿಲ್ಲ, ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ನಾನೊಂದು ಮಾತು ಹೇಳ್ತೇನೆ, ಆಯ್ತಪ್ಪ ಅವ್ರ ಕಾಲದಲ್ಲಿ 17 ಕೆರೆ ತುಂಬಿಸಿದ್ದಾರೆ. ಬಹುಶಃ ದೇವೇಗೌಡರು ಇಗ್ಲೂರು ಜಲಾಶಯವನ್ನು 83ನೇ ಇಸ್ವಿನಲ್ಲಿ ಕಟ್ತಕ್ಕಂಥ ತೀರ್ಮಾನ ಮಾಡದೇ ಹೋಗಿದ್ರೆ, ಆ ಜಲಾಶಯ ನಿರ್ಮಾಣವೇ ಆಗದೇ ಹೋಗಿದ್ರೆ ಯಾರು ನೀರು ತರೋಕ್ಕೆ ಸಾಧ್ಯ ಇತ್ತು? ಈಗ ನಾನು ಶಾಸಕರಾದ ಮೇಲೆ 107 ಕೆರೆಗಳಿಗೆ ಚನ್ನಪಟ್ಟಣದಲ್ಲಿ ನೀರು ತುಂಬಿಸಿದ್ದೇನೆ. 107 ಕೆರೆಗೆ ಅವ್ರು 17 ಕೆರೆ ನೀರು ತುಂಬಿಸಿದ್ರೆ, ಈಗ 17 ಕೆರೆ ದೊಡ್ಡದು, 107 ಕೆರೆ ದೊಡ್ಡದು. ಈಗ ನಾನು 107 ಕೆರೆ ತುಂಬಿಸ್ಬೇಕಾದ್ರೂ ದೇವೇಗೌಡರು ಕಟ್ಟಿದ ಇಗ್ಲೂರು ಜಲಾಶಯ ಅವ್ರು ಕಟ್ಟಿದ್ದರಿಂದ ನೀರು ತುಂಬಿಸೋಕ್ಕಾಯಿತು. ಇಲ್ಲಿ ಹೋಗಿ ನಾನು ತಾನೇ ಎಲ್ಲಿ ನೀರು ತರುತ್ತಿದ್ದೆ? ಇದರ ಮೂಲ ಪುರುಷ ದೇವೇಗೌಡರು. ಅದರಿಂದ ಇದು ಯಾರು ಕ್ರೆಡಿಟು ತಗೊಳಕ್ಕಾಗಲ್ಲ. ಅದಷ್ಟೇ ಅಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗ 580 ಕೋಟಿ ವೆಚ್ಚದಲ್ಲಿ ಸತ್ಯಗಾಲದಿಂದ ಇಗ್ಲೂರಿಗೆ ನೀರು ತರಿಸಿ, ಇಗ್ಲೂರಿನಿಂದ ಕಣ್ವ ಪ್ರಜಾ ಜಲಾಶಯ ತುಂಬಿಸಿ, ಅಲ್ಲಿಂದ ವೈಜಿ ಗುಡ್ಡ ಮಂಚನ ಮೇಲೆ ಜಲಾಶಯನ ತುಂಬಿಸಿ, ಆ ಒಂದು 3 ತಾಲೂಕುಗಳಿಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಏನೇಳಿ ಕ್ಯಾಚ್ ಏನು ಯಾರಿಗೆ? ಅಲ್ಲಿ ನಮ್ಮಲ್ಲಿ ಪ್ರಚಾರಕ್ಕೆ ಓವರ್ಲೋಡ್ ಆಗೋಗಿದೆ. ಓವರ್ಲೋಡ್ ಆಗಿರೋದ್ರಿಂದ ಆ್ಯಕ್ಚುಲಿ ಜೊತೆಗೆ ಅವರಿಗೆ ಪ್ರೀ ಎಂಗೇಜ್ಮೆಂಟ್ಗಳಿದೆ. ಪ್ರೀ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ನಮ್ಮ 2ನೇ ಹಂತದ ನಾಯಕರುಗಳಿಗೆ ಅವರೇ ನೀವೆಲ್ಲ ಕೆಲಸ ಮಾಡ್ರಪ್ಪ ನನ್ನ ಪರವಾಗಿಲ್ಲ ಆಮೇಲೆ ಗೊತ್ತು. ಈಗ ಇಲ್ಲ, ಈಗ ಅಲ್ಲಿ ಚನ್ನಪಟ್ಟಣದ ಕೆಲಸದಲ್ಲಿ ನಮ್ಮ ಪಕ್ಷದ 2ನೇ ಹಂತದ ನಾಯಕರುಗಳು ಭಾಳ ಜನ ಈಗೇನಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲರಿಗೂ ಜವಾಬ್ದಾರಿ. ಮುನಿಸು ಮತ್ತು ಪ್ರೀತಿ ಎರಡು ಹೊಸದಲ್ಲ, ನೀವು ಮತ್ತೆ ಜಿ ಟಿ ದೇವೇಗೌಡರು. ಈಗ ಒಂದು ರೌಂಡ್ ಮುನಿಸು ಶುರುವಾಗಿದೆ ಅಂತ ಅನ್ಕೊಂತೀವಿ. ಅದು ನಿಮಗೆ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ ಅನ್ನೋದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಅದರಿಂದ ಎಲ್ಲ ಮುಂದಿನ ಕಾಲ ನಿರ್ಧಾರ ಮಾಡುತ್ತೆ.